ಇತ್ತೀಚೆಗೆ ಖುದ್ದು ಮಾಜಿ ಮುಖ್ಯಮಂತ್ರಿ ರಾಜಾಹುಲಿ ಬಿ ಎಸ್ ಯಡಿಯೂರಪ್ಪ ಅವರು ತುಂಬಿದ ವೇದಿಕೆಯಲ್ಲಿ ಒಂದು ಮಾತನ್ನು ಹೇಳಿದರು ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಸಮೀಕ್ಷೆಗಳನ್ನು ಮಾಡಿಸ್ತಿದ್ದಾರೆ ರಿಪೋರ್ಟ್ಗಳನ್ನು ತರಿಸ್ಕೊಳ್ತಿದ್ದಾರೆ ಅನ್ನುವಂಥದ್ದು ಈ ಮಾತನ್ನು ನೀವು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ ಯಾಕಂದರೆ ಇದೀಗ ಮೊದಲ ರಿಪೋರ್ಟ್ ಹೊಸ ವರದಿಯೊಂದು ಪ್ರಧಾನಿ ನರೇಂದ್ರ ಮೋದಿಯವರ ಕೈ ಸೇರಿದೆ ಅನ್ನುವಂಥದ್ದು ಬಿ ಜೆ ಪಿ ವಲಯದಲ್ಲಿ ಕೇಳಿ ಬರ್ತಿರುವಂತಹ ಒಂದು ವಿಚಾರ ಯಾಕಂದರೆ ಎರಡು ಕಾರಣಗಳಿಗೆ ಈಗ ರಿಪೋರ್ಟ್ ಏನಿದೆ ಯಾವ ರೀತಿಯ ಚಿತ್ರಣ ಇದೆ ಅನ್ನೋದನ್ನ ಹೈಕಮಾಂಡ್ ತರಿಸ್ಕೊಂಡಿದೆ ಬಿ ಜೆ ಪಿ ಹೈಕಮಾಂಡ್ ಯಾಕಂದರೆ ಒಂದು ಕಡೆ ಸಿದ್ದರಾಮೋತ್ಸವ ಆಯಿತು ಅದರ ತಾಕತ್ತೇನು ಅನ್ನೋದು ಜನರಲ್ಲಿ ಜನರ ಪಲ್ಸ್ ಚೆಕ್ ಮಾಡೋ ಮೂಲಕ ಅದನ್ನು ಕೂಡ ಗುರುತಿಸಿರುವಂತಹ ಬಿ ಜೆ ಪಿ ನಾಯಕರು ಮತ್ತು ಬಿ ಜೆ ಪಿಯ ಟೀಮ್ ಇದೀಗ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಎ ಐ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರಿಸಿದ ಮೇಲೆ ಕರ್ನಾಟಕದ ಚಿತ್ರಣ ಏನಾಗಿರಬಹುದು ಯಾವ ರೀತಿ ಬದಲಾವಣೆ ಆಗಬಹುದು ಅನ್ನುವಂತಹ ಕುತೂಹಲ ಇದ್ದೇ ಇತ್ತು ಆ ಒಂದು ಕಾರಣಕ್ಕೂ ಕೂಡ ಖರ್ಗೆ ಅವರ ಎಫೆಕ್ಟ್ ಸಿದ್ದರಾಮಯ್ಯ ಅವರ ಎಫೆಕ್ಟ್ ಯಾವ ರೀತಿ ಒಟ್ಟಿಗೆ ಸೇರುತ್ತೆ ಒಂದು ವೇಳೆ ಸೇರಿದ್ರೆ ಏನಾಗಬಹುದು ಅದು ಬಿ ಜೆ ಪಿಗೆ ಎಷ್ಟರ ಮಟ್ಟಿಗೆ ಹೊಡೆತ ಕೊಡಬಹುದು ಅನ್ನುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ಒಂದು ರಿಪೋರ್ಟನ್ನು ತರಿಸ್ಕೊಂಡಿದೆಯಂತೆ ಪ್ರಧಾನಿ ಕಚೇರಿ ವಿಶೇಷ ಅಂದರೆ ಬಿ ಜೆ ಪಿ ವಲಯದಲ್ಲಿ ಕೇಳಿ ಬರ್ತಿರುವಂಥ ಇಂಥದ್ದೊಂದು ಸಂಗತಿಯ ಪ್ರಕಾರ ಯಾಕಂದರೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಸವಾಲಾಗಿ ಪರಿಣಮಿಸಿದ್ದಾರೆ ಬಿ ಜೆ ಪಿಗೆ ರಾಜ್ಯದಲ್ಲಿ ಆ ನಂತರದಲ್ಲಿ ಇದೀಗ ಖರ್ಗೆ ಅವರು ಕೂಡ ಮತ್ತೊಬ್ಬ ಸವಾ ಸೇರಾಗಿ ಬಿ ಜೆ ಪಿಯನ್ನು ಕಂಗೆಡಿಸುವಂತಹ ಸಾಧ್ಯತೆಗಳಿದೆ ಯಾಕಂದರೆ ಸಿದ್ದರಾಮಯ್ಯ ಅವರನ್ನು ಮುಟ್ಟೋಕ್ಕಾಗ್ತಿಲ್ಲ ಬಿ ಜೆ ಪಿಗೆ ಯಾವುದೋ ಒಂದು ತಪ್ಪನ್ನು ಅವರ ತಲೆ ಮೇಲೆ ಹಾಕಿನೋ ಅಥವಾ ಹಗರಣದಲ್ಲಿ ಸಿಲುಕಿಸಿನೋ ಏನೋ ಮಾಡೋಣ ಅಂದರೆ ಅವರಿಗೆ ಸರಿಯಾದ ದಾಖಲೆಗಳು ಸಿಗ್ತಿಲ್ಲ ಸಾಕ್ಷಿಗಳು ಸಿಕ್ತಿಲ್ಲ ಇಲ್ಲಾಂದರೆ ಇಷ್ಟು ತಿನ ತನಕ ಕಾಯಿಸ್ತಾ ಇರಲಿಲ್ಲ ಸಿದ್ದರಾಮಯ್ಯ ಅವರನ್ನು ಅವರು ಎಷ್ಟರ ಮಟ್ಟಿಗೆ ಕಟುವಾಗಿ ಟೀಕಿಸಿದ್ರೂ ಕೂಡ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನೆ ಕೂರ್ತಿರಲಿಲ್ಲ ಇನ್ನು ಖರ್ಗೆ ಅವರ ವಿಚಾರಕ್ಕೆ ಬಂದರೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಒಂದರಲ್ಲಿ ಅವರನ್ನು ಸ್ವಲ್ಪ ಮಟ್ಟಿಗೆ ಆಟ ಆಡಿಸ್ತಿದ್ದಾರೆ ಮತ್ತು ಇ ಡಿ ಅಥವಾ ಐ ಟಿಯ ವಿಚಾರವಾಗಿಯೂ ಕೂಡ ಅವರನ್ನು ಈ ಕ್ಷಣಕ್ಕೆ ಮುಟ್ಟೋಕ್ಕಾಗಿಲ್ಲ ಒಂದು ವೇಳೆ ಅವರ ಸಂಪತ್ತಿನ ಮೇಲೆ ಕಣ್ಣಿಟ್ಟು ಆ ಕೆಲಸವನ್ನು ಕೂಡ ಬಿ ಜೆ ಪಿ ಹೈಕಮಾಂಡ್ ಮಾಡಿಸ್ಬಹುದು ಅನ್ನುವಂತಹ ಚರ್ಚೆ ನಡೆದಿರುವಂತಹ ಸಂದರ್ಭದಲ್ಲೇ ಒಂದು ರಿಪೋರ್ಟನ್ನು ತರಿಸ್ಕೊಂಡಿದೆ ಬಿ ಜೆ ಪಿ ಹೈಕಮಾಂಡ್ ರಿಪೋರ್ಟಲ್ಲಿ ಏನಿದೆ ವಿಶೇಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ ಚುನಾವಣೆಯಲ್ಲಿ ಫಾರ್ಟಿ ಪರ್ಸೆಂಟ್ ಕೂಡ ಬಹುದೊಡ್ಡ ಹೊಡೆತವನ್ನು ಬಿ ಜೆ ಪಿಗೆ ಕೊಡುತ್ತೆ ಅನ್ನುವಂಥದ್ದು ರಿಪೋರ್ಟ್ನಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ ಯಾವ ರೀತಿ ಫಾರ್ಟಿ ಪರ್ಸೆಂಟ್ ಹೊಡೆತ ಕೊಡುತ್ತೆ ಓಟ್ ಶೇರ್ ಲೆಕ್ಕಾಚಾರದಲ್ಲಿ ಇದೀಗ ಪ್ರಧಾನಿ ಮೋದಿಯವರಿಗೆ ಒಂದು ರಿಪೋರ್ಟ್ ಸಂದಾಯವಾಗಿದೆ ತಕ್ಷಣಕ್ಕೆ ಕರ್ನಾಟಕದಲ್ಲಿ ಚುನಾವಣೆ ನಡೆದರೆ ಯಾರಿಗೆ ಅತಿ ಹೆಚ್ಚು ಓಟ್ ಶೇರ್ ಸಿಗುತ್ತೆ ಅನ್ನುವಂತಹ ಪ್ರಶ್ನೆಗೆ ಒಂದು ಟೀಮ್ ಸರ್ವೆ ಟೀಮ್ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಏನು ಕೊಟ್ಟಿದೆ ನೋಡಿ ಇತರರು ಕನಿಷ್ಠ ಹತ್ತು ಪರ್ಸೆಂಟ್ ವೋಟ್ ಶೇರನ್ನು ಪಡ್ಕೋತಾರೆ ಈ ಸಲ ಅದು ಆಮ್ ಆದ್ಮಿ ಪಾರ್ಟಿ ಇರಬಹುದು ಕೆ ಆರ್ ಎಸ್ ಇರಬಹುದು ಅಥವಾ ಪ್ರಜಾಕ್ಯ ಇರಬಹುದು ಮತ್ತು ಇತರೆ ಪಕ್ಷೇತರರಿರಬಹುದು ಇವರು ಒಂದು ಹತ್ತು ಪರ್ಸೆಂಟ್ ವೋಟ್ ಶೇರ್ ಪಡಿಬಹುದು ಕನಿಷ್ಠ ಆರು ಸ್ಥಾನಗಳನ್ನು ಗೆಲ್ಲಬಹುದು ಅನ್ನೋದು ಒಂದು ಹೊಸ ರಿಪೋರ್ಟ್ ಗ್ರೌಂಡ್ ರಿಪೋರ್ಟ್ ಏನು ಸಿಕ್ಕಿದೆ ಬಿ ಜೆ ಪಿ ಹೈಕಮಾಂಡ್ಗೆ ಅದು ಹೇಳ್ತಿರುವಂಥದ್ದು ಇನ್ನು ಜೆ ಡಿ ಎಸ್ ಈ ಸಲ ಒಂದು ಮೂರರಿಂದ ನಾಲ್ಕು ಪರ್ಸೆಂಟ್ ಕಡಿಮೆ ಮತಗಳನ್ನು ಪಡ್ಕೊಳ್ಳುತ್ತೆ ಕಾರಣ ಒಕ್ಕಲಿಗ ಸಮುದಾಯದ ನಾಯಕ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರೋದ್ರಿಂದ ಕನಿಷ್ಠ ಅರ್ಧಕ್ಕರ್ಧ ಕಿತ್ಕೊಳ್ತಾರೆ ಅಂತ ಹೇಳೋಕ್ಕಾಗಲಿಲ್ಲ ಅಂದರೂ ಕೂಡ ಒಂದು ನಾಲ್ಕರಿಂದ ಮೂರು ಪರ್ಸೆಂಟ್ ವೋಟ್ ಶೇರ್ ಕಡಿಮೆ ಆಗಬಹುದು ಜೆ ಡಿ ಎಸ್ಗೆ ಜೆ ಡಿ ಎಸ್ ಹದಿನಾಲ್ಕು ಪರ್ಸೆಂಟ್ ವೋಟ್ ಶೇರ್ ಪಡ್ಕೋಬಹುದು ಅಲ್ಲಿಗೆ ಎಷ್ಟು ಸ್ಥಾನ ಪಡಿಬಹುದು ಅಂದರೆ ಇಪ್ಪತ್ತರಿಂದ ಇಪ್ಪತ್ತೊಂದು ಸ್ಥಾನ ಪಡಿಬಹುದು ಅನ್ನೋದು ಹೊಸ ಗ್ರೌಂಡ್ ರಿಪೋರ್ಟ್ನ ಲೆಕ್ಕಾಚಾರ ಅದನ್ನು ಬಿಟ್ಟರೆ ಬಿ ಜೆ ಪಿಗೆ ಏನಾಗುತ್ತೆ ಬಿ ಜೆ ಪಿ ಕಳೆದ ಚುನಾವಣೆಗಿಂತ ಎರಡರಿಂದ ಮೂರು ಪರ್ಸೆಂಟ್ ಕಡಿಮೆ ಮತಗಳನ್ನು ಪಡ್ಕೊಳ್ಳುತ್ತೆ ಅದು ಕೂಡ ಯಾಕಂದರೆ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇರೋದ್ರಿಂದ ಕ ಕೇವಲ ಮೂರರಿಂದ ನಾಲ್ಕು ಪರ್ಸೆಂಟ್ ಮತಗಳನ್ನು ಕಳ್ಕೊಳ್ಬಹುದು ಅಂದರೆ ಮೂವತ್ತಾರು ಪರ್ಸೆಂಟ್ ಓಟ್ ಶೇರ್ ಪಡ್ಕೊಂಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಇದೀಗ ಅದು ಮೂವತ್ತ್ನಾಲ್ಕು ಅಥವಾ ಮೂವತ್ತ್ಮೂರು ಪರ್ಸೆಂಟ್ ಓಟ್ ಶೇರನ್ನು ಪಡ್ಕೊಳ್ಬಹುದು ಅಲ್ಲಿಗೆ ಎಷ್ಟು ಸ್ಥಾನ ಆಗುತ್ತೆ ನೂರ ಐದು ಇದ್ದಿದ್ದು ಕನಿಷ್ಠ ಎಂಬತ್ತ್ಮೂರರಿಂದ ಎಂಬತ್ತೈದು ಸ್ಥಾನ ಗೆಲ್ಲಬಹುದು ಅನ್ನುವಂಥದ್ದು ಒಂದು ಪ್ರೊಜೆಕ್ಷನ್ ಇದೇ ಫೈನಲ್ ಅಂತ ಹೇಳಲಿಕ್ಕಾಗಲ್ಲ ಇದಕ್ಕಿಂತ ಹೆಚ್ಚು ಆಗ್ಬೋದು ಸ್ವಲ್ಪ ಕಮ್ಮಿನೂ ಆಗಬಹುದು ಇನ್ನು ಕಾಂಗ್ರೆಸ್ನ ಲೆಕ್ಕಾಚಾರ ಏನಾಗಬಹುದು ಕಾಂಗ್ರೆಸ್ ಮೂವತ್ತೆರಡು ಪಾಯಿಂಟ್ ಒಂದು ನಾಲ್ಕು ಪರ್ಸೆಂಟ್ ವೋಟ್ ಶೇರನ್ನು ಪಡ್ಕೊಂಡಿತ್ತು ಆದರೆ ಕಡಿಮೆ ಸ್ಥಾನಗಳನ್ನು ಗೆದ್ದಿತ್ತು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಆದರೆ ಈಗ ಚುನಾವಣೆ ನಡೆದರೆ ಅದು ನಲವತ್ತರಿಂದ ನಲವತ್ತೆರಡು ಪರ್ಸೆಂಟ್ ವೋಟ್ ಶೇರನ್ನು ಕರ್ನಾಟಕದಲ್ಲಿ ಪಡ್ಕೊಳ್ಳುತ್ತೆ ಕಾರಣ ಇಷ್ಟೇ ಬಿ ಜೆ ಪಿ ಎದುರಿಸ್ತಿರುವಂತಹ ಬಹುದೊಡ್ಡ ಆಡಳಿತ ವಿರೋಧಿ ಅಲೆಯ ಲಾಭ ಕಾಂಗ್ರೆಸ್ ಆಗುತ್ತೆ ಜೊತೆಯಲ್ಲಿ ಸಿದ್ದರಾಮಯ್ಯ ಅವರ ಪರವಾಗಿ ಅಹಿಂದ ಸಮುದಾಯ ಮಲ್ಲಿಕಾರ್ಜುನ್ ಖರೀ ಅವರನ್ನು ಅತ್ಯುನ್ನತ ಸ್ಥಾನದಲ್ಲಿ ಕೂರಿಸಿದ ಕಾರಣಕ್ಕೆ ಕಾಂಗ್ರೆಸ್ ಪರವಾಗಿ ದಲಿತ ಸಮುದಾಯದ ಮತಗಳು ಧ್ರುವೀಕರಣ ಆಗೋದ್ರಿಂದ ಆ ಎರಡೂ ಮತಗಳು ಸಾಲಿಡ್ ಆಗಿ ಬೀಳೋದ್ರಿಂದ ಕಾಂಗ್ರೆಸ್ಗೆ ನೂರ ನಲವತ್ತ ಎರಡು ಪರ್ಸೆಂಟ್ ಓಟ್ ಶೇರ್ ಸಿಗಬಹುದು ಅನ್ನೋದು ಹಾಗೆಯೇ ನಲವತ್ತೆರಡು ಪರ್ಸೆಂಟ್ ಓಟ್ ಶೇರ್ ಸಿಗುತ್ತೆ ಕಾಂಗ್ರೆಸ್ಗೆ ಅನ್ನೋದರ ಎಷ್ಟು ಸ್ಥಾನ ಸುಲಭಕ್ಕೆ ನೂರ ಹದಿನಾಲ್ಕು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲಬಹುದು ಅಂದರೆ ಸರಳ ಬಹುಮತಕ್ಕಿಂತ ಒಂದು ಹೆಚ್ಚಿಗೆ ಸಿಗುತ್ತೆ ಅನ್ನುವಂಥದ್ದು ಹೊಸ ಗ್ರೌಂಡ್ ರಿಪೋರ್ಟ್ ಹೇಳ್ತಿದೆ ಎನ್ನಲಾಗ್ತಿರುವಂತಹ ಲೆಕ್ಕಾಚಾರ ನಿಜಕ್ಕೂ ಬಿ ಜೆ ಪಿಗೆ ಬಹುದೊಡ್ಡ ಹೊಡೆತ ಸಿದ್ದರಾಮಯ್ಯ ಮತ್ತು ಖರ್ಗೆ ಅವರು ಒಟ್ಟಿಗೆ ನೀಡ್ತಾರೆ ಅಥವಾ ಗ್ರೌಂಡ್ ರಿಪೋರ್ಟ್ ಮುಂದಿನ ಎರಡು ಮೂರು ತಿಂಗಳು ನಾಲ್ಕು ತಿಂಗಳುಗಳಲ್ಲಿ ಮತ್ತಷ್ಟು ಬದಲಾವಣೆ ಆಗುತ್ತಾ ಬೇರೆ ಬೇರೆ ರೀತಿಯಲ್ಲಿ ರಿಸಲ್ಟ್ ಚಿತ್ರಣವನ್ನು ಬದಲಿಸೋದಕ್ಕೆ ಬಿ ಜೆ ಪಿ ಬೇರೆ ಬೇರೆ ಪ್ಲ್ಯಾನ್ಗಳನ್ನು ಮಾಡುತ್ತಾ ಅಥವಾ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಅಧಿಕಾರ ದಕ್ಕೋದಿಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಲೈಕ್ ಕಾಣುತ್ತೆ